ಶಾಲೆ ಆರಂಭಕ್ಕೆ ಈಗಾಗಲೇ ತಯಾರಿ ಮಾಡಿದ್ದೇವೆ ಸರ್ಕಾರ ಮತ್ತು ಖಾಸಗಿ ಶಾಲೆಗೆ ಸೂಕ್ತವಾದಂತ ಒಂದು ನಿರ್ದೇಶನ ಕೊಟ್ಟಿದ್ದೇವೆ ಯಾವ ರೀತಿ ಮಕ್ಕಳನ್ನು ಕರ್ಕೊಂಡು ಬರಬೇಕು ಅಲ್ಲಿ ಪೇರೆಂಟ್ಸ್ ಗಳ ಒಂದು ಅನುಮತಿ ಪಡೆಯಬೇಕು ಪಾಲಕರ ಅನುಮತಿ ಪಡೆದುಕೊಳ್ಳಬೇಕು ಮತ್ತೆ ಅಲ್ಲಿ ಯಾವ ರೀತಿ ಕುಂದರ್ಸುವ ವ್ಯವಸ್ಥೆ ಮತ್ತು ಆಲ್ಟರ್ನೇಟ್ ಡೇಸ್ ಶಿಫ್ಟ್ ವೈಸ್ ಏನು ಮಾಡಬೇಕು ಅನ್ನೋದು ಸಂಪೂರ್ಣವಾಗಿ ಮಾಡಿದ್ದೇವೆ ಸ್ಯಾನಿಟೈಸೇಷನ್ ಮಾಡೋಕ್ಕೆಲ್ಲ ಸೂಚನೆ ಕೊಟ್ಟಿದ್ದೇವೆ ನಾಳೆ ನಾಡಿದ್ದು ಪ್ರಾರಂಭ ಆಗುತ್ತೆ ಒಂದೆರಡು ಮೂರು ಶಾಲೆಗೆ ನಾನೇ ನಮ್ಮ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ನಾಗೇಶ್ವರ ಜೊತೆಗೆ ಬೆಂಗಳೂರು ಮತ್ತು ಇತರ ಕಡೆಯೆಲ್ಲ ಹೋಗಿ ನೋಡ್ತೇನೆ ನಾವು ಅತ್ಯಂತ ಕಾಳಜಿಯನ್ನು ಮಾಡಿದ್ದೇವೆ ಮಕ್ಕಳು ಶಾಲೆಗೆ ಬರಬೇಕು ಕಲಿಕೆ ಆಗಬೇಕು ಅದರ ಜೊತೆಗೆ ಕೋವಿಡ್ ಸುರಕ್ಷತೆಯೂ ಆಗಬೇಕು ಈ ನಿಟ್ಟಿನಲ್ಲಿ ಕ್ರಮಗಳನ್ನು ಸರ್ ಪೋಷಕರಿಗೆ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ ಸರ್ ಪೋಷಕರಿಗೆ ತಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಮಕ್ಕಳ ವನ್ನು ಅವ್ರಿಗೆ ಧೈರ್ಯ ತುಂಬಿ ಮತ್ತು ಮಕ್ಕಳ ಆರೋಗ್ಯ ಬಗ್ಗೆ ಗಮನ ಇರಲಿ ಮತ್ತು ಅವರು ಶಾಲೆಗೆ ಹೋಗಿ ಬಂದ ತಕ್ಷಣವೇ ಅವರ ಸಂಪೂರ್ಣವಾದಂಥ ಅವ್ರ ಮೇಲೆ ನಿಗಾ ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಬೇಕು ಸರ್ ಯಾರು ಆತಂಕಕ್ಕೊಳಗಾಗದಲ್ಲಿ ಶಾಲೆ ಬನ್ನಿ ಅಂತ ಹೇಳ್ತೀನಿ ಖಂಡಿತವಾಗಿಯೂ ನಾವು ಶಾಲೆ ಪ್ರಾರಂಭ ಮಾಡೋ ಉದ್ದೇಶನೇ ನಿಧಾನವಾಗಿ ಮಕ್ಕಳು ಶಾಲೆಗೆ ಬರಬೇಕು ಸುಮಾರು ಒಂದೂವರೆ ವರ್ಷ ಶಾಲೆಗೆ ಹೋಗಿಲ್ಲ ಹೀಗಾಗಿ ನಿಧಾನವಾಗಿ ಬರಬೇಕು ಹಂತ ಹಂತವಾಗಿ ಅದರ ಒಂದು ಅಟೆಂಡೆನ್ಸ್ ಎಲ್ಲ ಆಗಬೇಕು ಅಂತ ನಮ್ಮ ಚಿಂತನೆ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು